ಈ ಒಂದು ಕಲೆಗೆ ಸಂಬಂಧಿಸಿದಂಥ ವಿದ್ಯಾರ್ಥಿಗಳು ಇವತ್ತು ಪಾಸ್ ಆಗೋದು ಭಾಳ ದುರ್ಬಲವಾಗಿ ಹೋಗ್ಬಿಟ್ಟದ. ಕೇವಲ ಟೆಕ್ನಿಕಲಿ ಅದರಲ್ಲೂ ಬಿಇಗಿ ಅಂತ ಹೆಚ್ಚಿಗೆ ಪಾಸ್ ಆಗೋ ಕಾರಣ ಅಂದ್ರೆ ಮ್ಯಾಥ್ಸ್ ಓರಿಯೆಂಟೆಡ್ಡು, ಇಂಗ್ಲೀಷ್ ಓರಿಯೆಂಟೆಡ್ಡು. ಹೀಗಾಗಿ ಇವತ್ತು ಯು ಪಿ ಎಸ್ ಸಿ ಅಂದರೆ ಏನಪ್ಪ ಅಂದರೆ ಕೇವಲ ಈ ನೀಟ್ಗಳನ್ನ, ನೆಟ್ಟನ್ನು ಹಂತ ಹಂತ ಪರೀಕ್ಷೆ ಒಂದು ತಯಾರಿ ಮಾಡ್ಕೊತಾರಲ್ಲ, ಈ ಒಂದು ಕೋಚಿಂಗ್ ಸೆಂಟರ್ನ ತಯಾರಾಗುತ್ತಿರುವಂಥ ಒಂದು ರೀತಿ ಯಂತ್ರಗಳಂತೀವಿ ಮಾನವ ಯಂತ್ರ. ಇವ್ರು ಸ್ವಂತ ಬುದ್ಧಿ ಅನ್ನೋಗಿಂದು ಅಲ್ಲೇನು ಬರೀರ್ತಾರೆ ಪುಸ್ತಕ ಅಂತ ಹೇಳ್ಕೊತ ಹೋಗುವಂಥವ್ರು ಹೊಸದನ್ನು ಯೋಚನೆ ಮಾಡ್ತಾರಲ್ಲ, ಇವರು ಸಾಕಷ್ಟು ಪರ್ಸೆಂಟೇಜ್ ಮಾಡಿರ್ತಾರೆ, 90, 80, 100 ಡೌಟ್ ಅಬೌಟ್ ಮಾಡಿರ್ತಾರೆ. ಆದರೆ ಆ ಪುಸ್ತಕಕ್ಕೆ ಅಷ್ಟೇ ಬಾಧ್ಯರು ಅವರು. ಆ್ಯಕ್ಚುಲಿ ಇವರು ಹೋಗಿದ್ದು ಮಾಡಿದ್ದು ನೋಡ್ತಾನೆ ಅಂದರೆ ಈ ದೇಶದಿಂದ ಪ್ರತಿ ವರ್ಷ ಕಡಿಮೆ ಒಂದು 2-3 ಜನ ಆದರೂ ನಾವು ನೋಬೆಲ್ ಬಹುಮಾನ ಪಡೆಯುವಂಥ ಒಬ್ಬ ವಿಜ್ಞಾನಿಗಳು ಪಡಿಬೇಕಾಗಿತ್ತು, ಒಟ್ಟೇ ಇಲ್ಲ. ಎಷ್ಟೆಲ್ಲ ಬಂದವರು ವಿಜ್ಞಾನಿಗಳು ಈ ದೇಶಕ್ಕೆ ನೋಬೆಲ್ ಬಹುಮಾನ ಪಡೆದವರು. ಇದು ಪ್ರತಿ ವರ್ಷ ಇವರು 100 ಔಟ್ ಆಫ್ ತಗೋತಿರ್ತಾರೆ. ಹೆಂಗೆ ಅದು ಹೆಂಗೆ ರೀ ಕೋಚ್ ತೊಗೊಳೋದು, ಕೆಲವೇ ಗದ್ದಲ ಮಾಡಿಸೋದು. ಈಗ ಅಲ್ಲಿ ಗದ್ದಲ ಮಾಡೋದು ನೀವು ನೋಡ್ತಾ ಇದ್ದೀರಿ, ನೀಟ್ದಲ್ಲೇ ನೆಟ್ಟದಲ್ಲೇ ಈವನ್ ಯು ಪಿ ಎಸ್ ಸಿಯಲ್ಲಿ ಸಹಿತ ಇದ್ದಾಗ ಈ ಪ್ರೈವೇಟ್ ಕೋಚಿಂಗ್ ಸೆಂಟರ್ಗಳು ಜ್ಞಾನವನ್ನು ಹೆಚ್ಚು ಮಾಡೋಕ್ಕಿಂತ ಹೆಚ್ಚಿಗೆ ಯಾವ ರೀತಿಯಾಗಿ ವಾಮ ಮಾರ್ಗದಿಂದ ಮಾರ್ಸನ್ನು ಹೆಚ್ಚು ಪಡೆದು ಅಧಿಕಾರ ಹಿಡ್ಕೊಳ್ಳೋದು ಅನ್ನೋದು ಸೀಮಿತ ಆಗಿದೆ. ಹೀಗಾಗಿ ಅಧಿಕಾರ ಹಿಡುವಲ್ಲಿ ಅನೇಕ ವಾಮ ಮಾರ್ಗ ಹಿಡಿದ್ರಿಂದಾಗಿ ಇವರು ಪ್ರಾಮಾಣಿಕವಾದಂಥ ಮತ್ತು ಸತ್ಯಸಂಧವಾದಂಥ ಆಡಳಿತವನ್ನು ಕೊಡಲಿಕ್ಕೆ ಇವ್ರಗಳ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಭ್ರಷ್ಟರ ಗುಂಪು ಹಂಗೆ ದಿನಕ್ಕೆ ಹೆಚ್ಚಾಕೊಂಡು ನೋಡೋದು. ಯು ಪಿ ಎಸ್ ಸಿ ಯೂನಿವರ್ಸಿಟಿ ಐತಿ ಇವತ್ತು, ಅದು ಒಂದು ಇಂಥದ್ದು ಬಿಡಪ್ಪ ಎಕ್ಸಾಮ್ ಅಂತೆ. ಒಂದು ಕಾರಣ ನಾವು ಕೆ ಪಿ ಎಸ್ ಸಿ 900 ಟೀಕಾ ಮಾಡಿದ್ವಿ, ಇವತ್ತು ನಿಧಾನಕ್ಕೆ ಯು ಪಿ ಎಸ್ ಸಿ ಟೀಕಾ ಮಾಡೋ ಪ್ರಸಂಗ ಬಂದದ. ಅದು ನಂತರ ಸಾಮಾನ್ಯ ಆಗಿಬಿಡ್ತದೆ, ಯಾಕಪ್ಪ ಅದು ಸಾಮಾನ್ಯ ಆಗಿದೆ. ಕೆ ಪಿ ಎಸ್ ಸಿ ಆದರೆ 900 ಏನಾಗಿ ನಡೀತಿದ್ದು ಬಿಡ್ರಿ, ಏನು ಮಾಡೋದು ಅನ್ನೋವಂಥದ್ದು. ಈ ಮನೋಭಾವ ಈ ದೇಶಕ್ಕೆ ಅಪಾಯಕಾರಿ. ಅಷ್ಟೇ ಅಲ್ಲ, ಇದನ್ನು ಹೇಗಾದರೂ ತಡಿಬೇಕಾಗಿತ್ತಪ್ಪ ಅಂದರೆ ಸರ್ಕಾರನೇ ಇದಕ್ಕೊಂದು ಹೆಜ್ಜೆ ಇಡಬೇಕು, ಜೊತೆಗೆ ಅವರ ಆಡಳಿತಕ್ಕೆ ಅವ್ರು ಬಿಟ್ಟು ಬಿಡಬೇಕಂತ. ಆ ಮಾಧ್ಯಮ ಅದು ಆಡಳಿತ ಮಾಡಲೇ ಅವ್ರದ್ದು ಗುಡ್ ಗವರ್ನೆನ್ಸ್ ಕೊಡಿ, ನೀವು ಕೊಡಿ, ನಿಮ್ಗೆ ಗುಡ್ ಗವರ್ನೆನ್ಸ್ ಇಲ್ಲ. ರಾಷ್ಟ್ರ ಮಟ್ಟದಲ್ಲ ಶಿಕ್ಷಣವನ್ನು ಪ್ರೈವಟೈಸೇಷನ್ ತೆಗೆದಾಕ್ರಿ, ಎಲ್ಲರೂ ಶುಭಂಗ್ ಮಾಡಿರಿ. ಅಲ್ಲಿ ಕೋಚಿಂಗ್ ಸೆಂಟರ್ಗಳನ್ನ ಕಿತ್ತಾಕಿ ಆ ಕೋಚಿಂಗ್ ಸೆಂಟರ್ಗಳಲ್ಲಿರುವಂಥ ಪ್ರತಿಭಾವಂತರಿಗೆ ಉದ್ಯೋಗ ಸುಗಮ ಮಾಡಿರಿ. ಅಲ್ಲಿ ಹೋಗಿ ಪಾಪ ಪ್ರೊಫೆಸರ್ಗಳಿಗೆ ಲೆಕ್ಚರ್ಗೂ ಸಹಿತ ಲಾಭಿಲ್ಲದವ್ರು ಆ ಕಲ್ತಂಥವ್ರಿಗೆ, ಅವ್ರಿಗೆ 500, 1,000, 1,000 ಹೇಳಿಕೆಗೆ 500,000 ರೂಪಾಯಿ ಕೊಡ್ತಾರೆ. ಎಷ್ಟಾಗೋದ್ರಿ, ಮುಂಜಾನೆ ಸಾಯಂಕಾಲ ಒಂದು 4 ಸಲ ಹಿಡಿದ್ರು ದಿನ 2,000 ರೂಪಾಯಿ ಗಳಿಗೆ ಆಯಿತು. ಎಷ್ಟಾಯ್ತು ಅವ್ರ ತಿಂಗಳಿಗೆ, ಆದರೆ ಎಷ್ಟು ದುಡಿಬೇಕು ಅವರು, ಎಷ್ಟು ವರ್ಕ್ ಮಾಡಬೇಕಾದ್ರೆ ಸಲುವಾಗಿ. ಮತ್ತು ಅದರಲ್ಲೂ ಪ್ರೈವೇಟ್ಗಳಲ್ಲೇ ಆ ಪ್ರೈವೇಟದ ಮಾಲೀಕರನ್ನು ಇನ್ನುಳಿದವ್ರು ಪ್ಲೀಸ್ ಮಾಡ್ಕೊಂಡು ತೊಗೋಬೇಕಾಗ್ತದೆ. ಹೀಗೆ ಅವ್ರಿಗೂ ಲಾಭ ಇಲ್ಲ, ಇವ್ರಿಗೂ ಲಾಭ ಇಲ್ಲ. ಈಗೇನು ಎಚ್ಚರಗೊಂಡಂಗೆ ಹೇಳ್ತಾ ಇದ್ದಾರೆ, ನೆಲಮಣಿಗೆಲ್ಲ ಕೀಲಿ ಹಾಕೋದು ಮಾಡೋದು. ಅಲ್ಲಿಯ ಒಂದು ನಮ್ಮ ಎಮ್ ಸಿ ಡಿಯ ಏನಪ್ಪ ಅಂತಂದರೆ ಆ ಒಂದು ಅಧ್ಯಕ್ಷರು ಇವತ್ತೇನೋ ಪ್ರತಿಯೊಂದು ನೆಲಮಾಳಿಗೆಯಲ್ಲಿರುತ್ತಿರುವಂಥ ಕ್ಲಾಸ್ಗಳನ್ನು ಕೀಲಿ ಹಾಕಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾಲ ಬಂದು ತುಳ್ಮಕೊಂಡು ಹೋದ್ಮೇಲೆ ಆಮೇಲೆ ಕೀಲಿ ಹಾಕೋದು, ಈ ಪ್ರಸಂಗ ನಮಗೆ ಆಗಿಬಿಟ್ಟಿರೋದಿಲ್ಲ. ಅದಕ್ಕೆ ಈ ದಿಸೆಯಲ್ಲಿ ದುರಂತಗಳಾಗದಂಗೆ ಆಗಬೇಕಾಗಿತ್ತಪ್ಪ ಅಂದರೆ ಸರ್ಕಾರದಿಂದ ಕ್ವಿಕ್ಕಾಗಿ ಎಚ್ಚರಿಕೊಂಡ, ಜೊತೆಗೆ ಯಾರ್ಯಾರು ಏನು ಆಳೈದು ಮಾಡಬೇಕಾಗಿದೆ ಅವ್ರು ಆಳಿದವ್ರು ಕೊಟ್ಟು ತಾವು ಏನು ತಾವು ಮಾಡಬೇಕಾದ ಕೆಲಸ ಮಾಡಲಿ ಅಂತ. ಇವತ್ತಿನ ದುರಂತಕ್ಕೆ ಆಮ್ ಆದ್ಮಿಗಿಂತಲೂ BJPಯ MPಗಳು, BJPಯ LG ಸಕ್ಸೇನಾ ಇವ್ರು ಹೆಚ್ಚು ಕಾರಣೀಕರ್ತರು ಅನ್ನೋದು ಈ ಬರುತ್ತಿರುವಂಥ ವರದಿಗಳಿಂದ ಸ್ಪಷ್ಟ ಆಗ್ತಾ ಇದೆ. ಹೀಗಾಗಿ ಇದಕ್ಕೆ ಮೋದಿಯವರು ಯಾವ ರೀತಿ ಉತ್ತರ ಕೊಡ್ತಾರೆ, ಆ ಮಾಧ್ಯಮಗಳಂತೂ ಉತ್ತರ ಕೊಡಲಿಕ್ಕೆ ಶುರು ಮಾಡಿದ್ದಾರೆ. ನಾವು ಏನು ತಾವೇನು ಮಾಡಿದ್ದೀವಿ ಕೆಲಸ ಅನ್ನೋದನ್ನು ಅದೇ ರೀತಿ ಇವರು ಉತ್ತರಗಳನ್ನು ಬಿಡಲಿ. ಕೇವಲ ಹೇಳಿಕೆಗಳಲ್ಲ, ಇವ್ರೇನು ವರ್ಕ್ ಮಾಡಿದ್ದಾರೆ, ಏನು ಮಾಡಿಸಿದ್ದಾರೆ ಅನ್ನುವಂಥದ್ದು. ಅದೇನೋ ಆಗಲಿ ಬಂಗಾರದ ಜೀವಗಳು ಹೋಗಿದಾವೆ, ಕಾಂಪಿಟೇಷನ್ ಮಾಡಬೇಕು ಅನ್ನೋಂಥ ಮಕ್ಕಳು ಅವ್ರ ಮನೆಯವ್ರ ಸಹಿತ ಇವತ್ತು ದುಃಖದಲ್ಲೇ ಏನಪ್ಪ ಅಂತಂದ್ರೆ ಮುಳುಗಿದ್ದಾರೆ. ಅವ್ರ ದುಃಖದಲ್ಲಿ ನಾವು ಸಹಿತ ಒಂದಾಗಿದ್ದೀವಿ ಅಂತ ಹೇಳ್ತಾ, ಇಂಥ ದುರಂತ ಆಗದೇ ಇರಲಿ, ಪ್ರತಿಭಾವಂತರಿಗೆ ಅವಕಾಶ ಸಿಗುವಂಥದ್ದಾಗಲಿ, ಜೊತೆಗೆ ಇಂಥ ಘಟನೆಗಳು ಮೇಲ್ಮೇಲೆ ಆಗದಂಗೆ ಆದರೆ ಭಾಳ ಉತ್ತಮ ಅಂತ ಹೇಳ್ತಾ, ಇದು ಇವತ್ತಿನ ಹೇ ಸಿದ್ದರಾಮನ ವಿಶೇಷ ಕಾರ್ಯಕ್ರಮ. ಇದ್ರ ಮೇಲೆ ಲೈಕ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಜೊತೆಗೆ ಕಮೆಂಟ್ ಮಾಡಿರಿ, ಮತ್ತು ಇದನ್ನು ಸಬ್ಸ್ಕ್ರೈಬ್ ಮೇಲೆ ಹೋಗ್ಬೇಡ್ರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಹೇ ಸಿದ್ದರಾಮ್, ಸತ್ಯದ ಕೈಗೆ ನಡಿ, ವಂದನೆಗಳು.